ನಮಸ್ಕಾರ, ಇಂದಿನ ನ್ಯೂಸ್ಗೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಖಾನಾಪುರ್ ಶಾಸಕಿ ಡಾಕ್ಟರ್ ಅಂಜಲಿ ಹೇಮಂತ್ ಲಿಂಬಾಳ್ಕರ್ ಅವರ ಕಾರು ಅಪಘಾತವಾಗಿದೆ. ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಲೋಕಸಭಾ ಚುನಾವಣೆಗಳಿಗೆ ಸಂಬಂಧಿಸಿದಂತೆ ಖಾನಾಪುರದಿಂದ ನಾಂದೇಡ್ಗೆ ಹೋಗುತ್ತಿರುವಾಗ ಸೋಲಾಪುರ ಸಮೀಪದ ರಾಜಸ ಫಾರ್ಮ್ ಹೌಸ್ ಹತ್ತಿರ ಬರುವ ವಾಹನದಿಂದ ಪ್ರಯಾಣಿಸುತ್ತಿದ್ದರು. ವಾಹನವು ಅಪಘಾತಕ್ಕೀಡಾಗಿದೆ. ಅಪಘಾತದಲ್ಲಿ ಕಾರು ನುಜ್ಜುಗುಜ್ಜಾಗಿದ್ದು ಡಾಕ್ಟರ್ ಅಂಜಲಿ ಅವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಡಾಕ್ಟರ್ ಅಂಜಲಿ ಲಿಂಬಾಳ್ಕರ್ ಅವರ ಸ್ಥಿತಿಯು ಸ್ಥಿರವಾಗಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಭಾರತ ಭ್ರಷ್ಟಾಚಾರ ಮುಕ್ತ ರಾಷ್ಟವಾಗಲು ಪಣತೊಟ್ಟಿರುವ ನರೇಂದ್ರ ಮೋದಿ ಅವರು ಮತ್ತೆ ಪ್ರಧಾನಿ ಆಗಲಿದ್ದಾರೆ. 300 ಅಧಿಕ ಸ್ಥಾನಗಳಲ್ಲಿ ಬಿಜೆಪಿ ಜಯಭೇರಿ ಭಾರಿಸುತ್ತದೆ ಎಂದು ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ವಿಶ್ವಾಸ ವ್ಯಕ್ತಪಡಿಸಿದರು. ನಗರದ ಮಹರ್ಷಿ ವಾಲ್ಮೀಕಿ ಕ್ರೀಡಾಂಗಣದಲ್ಲಿ ಲೋಕಸಭಾ ಚುನಾವಣೆ ನಿಮಿತ್ತ ಗೋಕಾಕ್ ಹಾಗೂ ಅರಭಾವಿ ಮತಕ್ಷೇತ್ರಗಳ ಚುನಾವಣಾ ಪ್ರಚಾರ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಇಡೀ ಪ್ರಪಂಚವೇ ಮೋದಿಯವರತ್ತ ನೋಡುತ್ತಿದೆ. ವಿಶ್ವದ ಬಲಾಢ್ಯ ನಾಯಕರಲ್ಲಿ ನಮ್ಮ ದೇಶದ ಪ್ರಧಾನಿ ಸೇರಿರುವುದು ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ಸಂಗತಿಯಾಗಿದೆ. ವಿಶ್ವದ ಅನೇಕ ರಾಷ್ಟ್ರಗಳು ನಮ್ಮ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಗಳನ್ನು ನೀಡಿವೆ ಎಂದರು. ಕಳೆದ 5 ವರ್ಷಗಳಲ್ಲಿ ಅದ್ಭುತ ಸಾಧನೆ ಮಾಡಿರುವ ನರೇಂದ್ರ ಮೋದಿ ಅವರು ಎಲ್ಲ ವರ್ಷಗಳ ಹಿತಗುಣಕ್ಕಾಗಿ ಸಾಕಷ್ಟು ಯೋಜನೆಗಳನ್ನು ರೂಪಿಸಿದ್ದಾರೆ. ದೇಶವನ್ನು ಭ್ರಷ್ಟಾಚಾರ ಮುಕ್ತವನ್ನಾಗಿ ಮಾಡುವುದು, ಜನಸಾಮಾನ್ಯರ ಅಭಿವೃದ್ಧಿ, ದೇಶದ ಗಡಿ ರಕ್ಷಣೆ, ದೇಶದ ಆರ್ಥಿಕ ಸುಧಾರಣೆ, 60 ವರ್ಷ ಮೇಲ್ಪಟ್ಟ ರೈತರಿಗೆ ಪಿಂಚಣಿ ಸೌಲಭ್ಯ, ರೈತರ ಆದಾಯ ಹೆಚ್ಚಳ, ಈ ದೇಶದ ಎಲ್ಲ ನದಿಗಳ ಜೋಡಣೆಗೆ ಅಗತ್ಯ ಕ್ರಮ, ರೈತರು ಬೆಳೆದ ಬೆಳೆಗಳಿಗೆ ವೈಜ್ಞಾನಿಕ ಬೆಲೆ, ಶಾಸನ ಸಭೆಯಲ್ಲಿ ಮಹಿಳೆಯರಿಗೆ 63% ಮೀಸಲಾತಿ ಸೇರಿದಂತೆ 100 ಯೋಜನೆಗಳನ್ನು ನೀಡಿದ ಶ್ರೇಯಸ್ಸು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸಲ್ಲುತ್ತದೆ ಎಂದು ಹೇಳಿದರು. ಈ ಲೋಕಸಭಾ ಚುನಾವಣೆ ನಂತರ ಕಾಂಗ್ರೆಸ್ ಪಕ್ಷವನ್ನು ಹುಡುಕಬೇಕಿದೆ. ಬಿಜೆಪಿ ಭರ್ಜರಿ ಗೆಲುವು ಸಾಧಿಸಲಿದೆ. ನಂತರ ಕಾಂಗ್ರೆಸ್ ಪಕ್ಷ ಎಲ್ಲಿದೆಯೋ ಅದನ್ನು ಹುಡುಕಬೇಕಾದ ಪರಿಸ್ಥಿತಿ ಬರಲಿದೆ ಎಂದು ಯಡಿಯೂರಪ್ಪ ವ್ಯಂಗ್ಯವಾಡಿದರು. ಸ್ವತಃ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕ ಜನಾರ್ದನ್ ಪೂಜಾರಿ ಅವರು ಮೋದಿ ಅವರು ಇನ್ನು 2 ಅವಧಿಗೆ ಪ್ರಧಾನಿ ಆಗುತ್ತಾರೆಂದು ಹೇಳಿರುವುದು ಮೋದಿ ಅವರ ಜನಪ್ರೀತಿಯನ್ನು ಎತ್ತಿ ತೋರಿಸುತ್ತದೆ ಎಂದು ಹೇಳಿದರು. ಮೈತ್ರಿ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು. ರಾಜ್ಯದಲ್ಲಿ ಮೈತ್ರಿ ಸರ್ಕಾರ ತುಗಲಕ್ ದರ್ಬಾರ್ ನಡೆಸಿದೆ. ಸರ್ಕಾರದಲ್ಲಿ ಹೊಂದಾಣಿಕೆಯಂತೂ ಇಲ್ಲವೇ ಇಲ್ಲ. ಕಾಂಗ್ರೆಸ್ ನಡಿಗೆ ಕೃಷ್ಣೆ ಕಡೆಗೆ ಪಾದಯಾತ್ರೆ ಬುರುಡಿಯಾಗಿದೆ. ನೀರಾವರಿ ಯೋಜನೆಗಳನ್ನು ಸಂಪೂರ್ಣವಾಗಿ ಮೈತ್ರಿ ಸರ್ಕಾರ ನಿರ್ಲಕ್ಷ್ಯ ಮಾಡುತ್ತಿದೆ. ಕುಮಾರಸ್ವಾಮಿ ಅವರು ಮುಂಗಡ ಪಾತ್ರದಲ್ಲಿ ಮಹದಾಯಿ ಹಾಗೂ ಕೃಷ್ಣ ಯೋಜನೆಗೆ ಒಂದು ರೂಪಾಯಿ ಸಹ ನೀಡಿಲ್ಲ. ರೈತರ ಸಾಲ ಮನ್ನಾ ಮಾಡುತ್ತೇನೆ ಎಂದು ಅಧಿಕಾರಕ್ಕೆ ಬಂದಿರುವ ಸರ್ಕಾರ 49,000 ಕೋಟಿ ರೂಪಾಯಿಗಳಲ್ಲಿ ಕೇವಲ 450 ಕೋಟಿ ರೂಪಾಯಿಗಳಷ್ಟೇ ನೀಡಿದೆ. ಸರ್ಕಾರ ಅಭಿವೃದ್ಧಿ ಮಾಡದೆ ಕಮಿಷನ್ ದಂಧೆಯಲ್ಲಿ ಮುಳುಗಿದೆ ಎಂದು ಆರೋಪಿಸಿದರು. ಹಾಸನದಲ್ಲಿ 1,350 ಕೋಟಿ ರೂಪಾಯಿ ಕಾಮಗಾರಿ ಆರಂಭಕ್ಕೂ ಮುನ್ನವೇ ಕಮಿಷನ್ ಪಡೆದಿರುವ ನಿರ್ಲಜ್ಜಕ್ಕೆ ಸಾಕ್ಷಿಯಾಗಿದೆ. ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಗೆ ಕಾನೂನು ಜ್ಞಾನ ಇಲ್ಲ. ಇತ್ತೀಚೆಗೆ ಐಟಿಐ ಕಚೇರಿ ಮುಂದೆ ಸ್ವತಃ ಪ್ರತಿಭಟನೆಗೆ ಇಳಿದಿರುವುದು ಅವರ ಹುದ್ದೆಗೆ ತಕ್ಕದ್ದಲ್ಲ. 1,000 ಕೋಟಿ ರೂಪಾಯಿ ಹಣವನ್ನು ಅಕ್ರಮ ಬೇರೆಡೆಗೆ ಸಾಗಿಸಿದ್ದಾರೆ. ರಾಜ್ಯ ಕಂಡ ಅತ್ಯಂತ ಭ್ರಷ್ಟ ಮುಖ್ಯಮಂತ್ರಿ ಯಾರಾದರೂ ಇದ್ದರೆ ಅದು ಕುಮಾರಸ್ವಾಮಿ ಎಂದು ಟೀಕಿಸಿದರು. ಈ ಮೈತ್ರಿ ಸರ್ಕಾರ 20% ಕಮಿಷನ್ ಸರ್ಕಾರವೆಂದು ವ್ಯಂಗ್ಯವಾಡಿದರು. ಬೆಳಗಾವಿ ಲೋಕಸಭೆಗೆ ಸ್ಪರ್ಧಿಸಿರುವ ಸುರೇಶ್ ಅಂಗಡಿ ಅವರನ್ನ ಅತ್ಯಂತ ಬಹುಮತದಿಂದ ಆರಿಸಿ ತರುವಂತೆ ಮನವಿ ಮಾಡಿಕೊಂಡರು. ಬೆಳಗಾವಿ ಜಿಲ್ಲೆಯ ಅಭಿವೃದ್ಧಿಗೆ ಅಂಗಡಿ ಅವರು ಸಾಕಷ್ಟು ಯೋಜನೆಗಳನ್ನು ತಂದಿದ್ದಾರೆ ಎಂದು ಹೇಳಿದರು. ಮಾಜಿ ಎಂಪಿ ಮಂತ್ರಿ ಜನಾರ್ದನ ಪೂಜಾರಿ ಹೇಳ್ತಾರೆ, ಈ ಬಾರಿ ಅಲ್ಲ ಮುಂದಿನ ಬಾರಿನೂ ನರೇಂದ್ರ ಮೋದಿ ಅವರೇ ಪ್ರಧಾನಿ ಆಗ್ತಾರೆ ಅಂತೇಳಿ ಜನಾರ್ದನ ಪೂಜಾರಿ ಹೇಳ್ತಾರೆ. ಅಂದ್ರೆ ಇದು ದೇಶದ ಜನರಲ್ಲಿ, ರಾಜ್ಯದ ಜನರಲ್ಲಿ ನರೇಂದ್ರ ಮೋದಿಯವರ ಬಗ್ಗೆ ಇರುವಂತಹ ಅಭಿಮಾನ ಮತ್ತೆ ವಾಸ್ತವಿಕ ಸ್ಥಿತಿ ನಿಮಗೆಲ್ಲ ಗೊತ್ತಿರುವಂತಹ ಸಂಗತಿ ಬಂದವರೇ. ಈ ಬಜೆಟ್ನಲ್ಲಿ ಕುಮಾರಸ್ವಾಮಿಯವರು ಮಹದಾಯಿ ಬಗ್ಗೆ ಆಗಲಿ ಕೃಷ್ಣೆಯ ಬಗ್ಗೆ ಆಗಲಿ ಒಂದು ಶಬ್ದ ಹೇಳಿಲ್ಲ, ಒಂದು ಉಪಾಯ ತೆಗೆದಿಟ್ಟಿಲ್ಲ. ಮಹದಾಯಿ ತೀರ್ಪು ಬಂದು 7-8 ತಿಂಗಳು ಆಯಿತು, ಹೋರಾಟ ಮಾಡಿದ್ರು ಜನ, ಆದರೆ ಅದು ಕಣ ತೆಗೆದಿಲ್ಲ, ಅದ್ರ ಬಗ್ಗೆ ತೆಗೆದಿಲ್ಲ, ಅದ್ರ ಒಂದು ಶಬ್ದ ಮಾತಾಡ್ತಿಲ್ಲ. ಪ್ರಾರಂಭ ಕಾಂಗ್ರೆಸ್ನ ನಡಿಗೆ ಕೃಷ್ಣೆಯ ಕಡೆಗೆ ಅಂತೇಳಿ ಪಾದಯಾತ್ರೆ ಮಾಡಿ ಬೊಬ್ಬೆ ಹೊಡೆದಂತ ಕಾಂಗ್ರೆಸ್ನವರು ಇವತ್ತು JDSನವರು ಈ ಸಮ್ಮಿಶ್ರ ಸರ್ಕಾರದಲ್ಲಿ ಅಲ್ಲೇನು 26-28 ಗ್ರಾಮಗಳನ್ನ ಸ್ಥಳಾಂತರ ಮಾಡಿ ಆ ಕೃಷ್ಣೆ ಇನ್ಶಾ ಅಲ್ಲಾ ದುಬಾ ಕರೋ ಮದದ್ ಕರೋ ಮೈ ಜೀತ್ ಕೆ ಆವೋಂಗಿ ಮೈ ಅಖಿಲಿ ಹೂ ಅಖಿಲಿ ಲಡ್ ರಹಿ ಹೂ ಮುಜೆ ಮದದ್ ಕರೋ ಮುಜೆ ತುಮಹಾರ ಮದದ್ ಚಾಹಿ ಎಂದು ಮಂಡ್ಯ ಲೋಕಸಭಾ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅಂಬರೀಶ್ ಮನವಿ ಮಾಡಿದ್ದಾರೆ. ಕೃಷ್ಣರಾಜಪೇಟೆ ಪಟ್ಟಣದಲ್ಲಿ ಮುಸ್ಲಿಂ ಬಾಂಧವರೊಂದಿಗೆ ಸಂವಾದ ನಡೆಸಿ ಮತಯಾಚನೆ ನಡೆಸಿದ ಸುಮಲತಾ, ನಾನು ಬಿಜೆಪಿ ಪಕ್ಷವನ್ನ ಸೇರುವ ಬಗ್ಗೆ ಕನಸಿನಲ್ಲಿ ಯೋಚಿಸಿಲ್ಲ,
ಬಿಜೆಪಿ ಪಕ್ಷವು ನನಗೆ ಬೇಷರತ್ ಬೆಂಬಲ ನೀಡಿದೆ. ಕಾಂಗ್ರೆಸ್ ಆಡಳಿತ ಸಂಘ ಹಾಗೂ ಬಿಜೆಪಿ ಕಾರ್ಯಕರ್ತರು ಅಂಬರೀಷ್ ಅಭಿಮಾನಿಗಳು ನನ್ನ ಗೆಲುವಿಗೆ ಪ್ರಾಮಾಣಿಕವಾಗಿ ದುಡಿಯುತ್ತಿದ್ದಾರೆ. ಮುಸ್ಲಿಂ ಬಂಧುಗಳು ಅಪಪ್ರಚಾರಕ್ಕೆ ಕಿವಿಗೊಡದೆ ನಿಮ್ಮ ಮನೆ ಮಗಳು ಸುಮಲತಾ ಅಂಬರೀಷ್ಗೆ ಮತ ನೀಡಿ ಐತಿಹಾಸಿಕ ಗೆಲುವು ತಂದುಕೊಡಬೇಕೆಂದು ಸುಮಲತಾ ಹಿಂದಿ ಭಾಷೆಯಲ್ಲಿ ಪ್ರಚಾರ ಭಾಷಣ ಮಾಡಿ ಮನವಿ ಮಾಡಿದರು. ಪುರಸಭೆ ಸದಸ್ಯೆ ತಂಜೀಮಾ ಕೌಸರ್, ಮುಸ್ಲಿಂ ಸಮಾಜದ ಮುಖಂಡರಾದ ಹಫೀಜುಲ್ಲಾ ಶರೀಫ್, ಪುರಸಭೆ ಮಾಜಿ ಅಧ್ಯಕ್ಷ ಕೆಟಿ ಚಕ್ರಪಾಣಿ, ಉಚ್ಚಾಟಿತ ತಾಲೂಕು ಕಾಂಗ್ರೆಸ್ ಅಧ್ಯಕ್ಷ ರವೀಂದ್ರ ಬಾಬು ಸೇರಿದಂತೆ ನೂರಾರು ಜನರು ಪ್ರಚಾರ ಕಾರ್ಯದಲ್ಲಿ ಭಾಗವಹಿಸಿದ್ದರು. ಅಭ್ಯರ್ಥಿ ಅಂದ್ರೆ ನಾನು ಯಾವ ಪಕ್ಷಕ್ಕೂ ಸೇರಿದವಳಲ್ಲ ಅನ್ನೋದು. ಆದ್ರೆ ನನಗೆ ಎಲ್ಲಾ ಪಕ್ಷಗಳ ಬೆಂಬಲ ಇದೆ. ನನಗೆ ಬೆಂಬಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಒಂದಷ್ಟು ಕಾರ್ಯಕರ್ತರನ್ನ ನಿನ್ನೆ ಕಾಂಗ್ರೆಸ್ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದಾರೆ. ನಾನು ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿ ಅಸ್ಸಾಂನಲ್ಲಿ ಭಾನುವಾರ ಮೊದಲ ಚುನಾವಣಾ ಸಭೆಯಲ್ಲಿ ಭಾಗಿಯಾಗಿ ಪಕ್ಷದ ಪರವಾಗಿ ಮತಯಾಚನೆ ಮಾಡಲಿದ್ದಾರೆ. ದಕ್ಷಿಣ ಅಸ್ಸಾಂನ ಸಿಲ್ಚಾರ್ನಲ್ಲಿ ನಡೆಯಲಿರುವ ಸಭೆಯಲ್ಲಿ ಗಾಂಧಿ ಅವರು ಪಾಲ್ಗೊಳ್ಳಲಿದ್ದಾರೆ. ಅಲ್ಲಿ ಪಕ್ಷದ ಅಭ್ಯರ್ಥಿ ಮತ್ತು ಹಾಲಿ ಸಂಸದೆ ಸುಷ್ಮಿತಾ ದೇವ್ ಅವರ ಪರವಾಗಿ ಪ್ರಚಾರ ಮಾಡಲಿದ್ದಾರೆ. ಪ್ರಿಯಾಂಕಾ ಅವರು ಚುನಾವಣೆ ಘೋಷಣೆಯಾದ ನಂತರ ಇದೇ ಮೊದಲ ಬಾರಿಗೆ ಬರುತ್ತಿದ್ದಾರೆ. ಕೊಟ್ಟಲಗಿ ಗ್ರಾಮದಲ್ಲಿ ಗಣೇಶ್ ಹುಕ್ಕೇರಿ ಅವರು ಪ್ರಚಾರ ಕೈಗೊಂಡರು. ಕೊಟ್ಟಲಗಿ ಗ್ರಾಮದಲ್ಲಿ ಗಣೇಶ್ ಹುಕ್ಕೇರಿ ಅವರ ಪ್ರಚಾರವನ್ನ ಕೈಗೊಂಡರು. ಇವರಿಗೆ ಶಾಸಕ ಮಹೇಶ್ ಕಮಟಳ್ಳಿ, ಮಾಜಿ ಶಾಸಕ ಶಹಜಾನ್ ಡೋಂಗರ್ಗಾಂವ್, ಜಿಲ್ಲಾ ಪಂಚಾಯತಿ ಸದಸ್ಯ ಬಸವರಾಜ್ ಬುಟಾಳಿ, ಬಸವರಾಜ್ ಕೊಕಟ್ನೂರ್, ಸತ್ಯಪ್ಪ ಬಗ್ಗೇನವರ್, ರವಿ ಹಂಜಿ, ರವಿ ಬಡಕಂಬಿ, ಪ್ರಮೋದ್ ಬೀಳೂರ್, ರಮೇಶ್ ಮಾಳಿ ಸಾಥ್ ನೀಡಿದರು. ಮಂಡ್ಯ ಜಿಲ್ಲೆಯ ಮಂಡ್ಯ ಪಟ್ಟಣದಲ್ಲಿ ಮಿಲಾದ್ ಕಮಿಟಿ ವತಿಯಿಂದ ಮುಸ್ಲಿಂ ಜನಾಂಗದ ಬಡ ಮಕ್ಕಳಿಗೆ ಸಾಮೂಹಿಕ ಮುಂಜಿ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಮುಂಜಿ ಕಾರ್ಯಕ್ರಮದಲ್ಲಿ 5 ವರ್ಷದ ಒಳಗಿನ 50ಕ್ಕೂ ಹೆಚ್ಚು ಮಕ್ಕಳಿಗೆ ಮುಂಜಿ ಮಾಡಿ ಮಕ್ಕಳಿಗೆ ಬೇಕಾದ ಅಗತ್ಯ ಔಷಧಿಗಳು ಮತ್ತು ಪೌಷ್ಟಿಕಾಂಶದ ಆಹಾರ ಪದಾರ್ಥಗಳನ್ನು ಉಚಿತವಾಗಿ ವಿತರಿಸಲಾಯಿತು. ಪುರಸಭೆ ಮಾಜಿ ಅಧ್ಯಕ್ಷ ಕೆ ಗೌಸ್ ಖಾನ್, ಯೂನುಸ್ ಖಾನ್, ಚಾಂದ್ ಪಾಷಾ, ಶಬೀರ್ ಅಹಮದ್, ಮುಕ್ತಾಶ್ ಅಹಮದ್, ಸೈಯದ್ ಅಕ್ಬರ್, ಹಫೀಜುಲ್ಲಾ ಶರೀಫ್ ಮತ್ತಿತರರು ಉಪಸ್ಥಿತರಿದ್ದರು. ಸುನ್ನತ ಇಬ್ರಾಹಿಂ ಅಂತ ಪ್ರತಿ ಬೇಸಿಗೆ ರಜೆಯಲ್ಲಿ ಮಾಡಲಾಗುತ್ತದೆ. ಹಾಗೂ ಈ ಸುನ್ನತ ಇಬ್ರಾಹಿಂ ಪ್ರತಿ ಮುಸ್ಲಿಮರು ಈ ಬೇಸಿಗೆ ರಜೆಯಲ್ಲಿ ಮಾಡಿಸೋದರಿಂದ ವಿಶೇಷವಾಗಿ ಈ ಸುನ್ನತ ಇಬ್ರಾಹಿಮು ಬೇಸಿಗೆ ಕಾಲದಲ್ಲಿ ಮಾಡುವಂಥ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮ ನಮ್ಮ ಕ್ಯಾರ್ಪಡೆ ಎಲ್ಲ ಜನಾಂಗದಿಂದ ಹಾಗೂ ಎಲ್ಲ ಯುವಕರಿಂದ ಮಂಡ್ಯ ಜಿಲ್ಲೆಯ ಮಂಡ್ಯ ಪಟ್ಟಣದ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅಂಬರೀಶ್ ಅವರ ಪರವಾಗಿ ಪುತ್ರ ಅಭಿಷೇಕ್ ಅವರು ಬಿರುಸಿನ ಮತಯಾಚನೆ ಮಾಡಿದರು. ನಾನು ಅಭಿಷೇಕ್, ರೆಬಲ್ ಸ್ಟಾರ್ ಅಂಬರೀಷ್ ಅವರ ಮಗ. April 18 ನಡೆಯಲಿರುವ ಮಂಡ್ಯ ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಕಣದಲ್ಲಿರುವ ನನ್ನ ತಾಯಿ ಸುಮಲತಾ ಅಂಬರೀಷ್ ಅವರಿಗೆ ನಿಮ್ಮ ಅಮೂಲ್ಯವಾದ ಮತ ನೀಡಿ ಹರಸಿ ಆಶೀರ್ವಾದ ಮಾಡಿ ಎಂದು ಕೈಮುಗಿದು ಮನವಿ ಮಾಡಿದರು. ಉಚ್ಚಾಟಿತ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೆಆರ್ ರವೀಂದ್ರ ಬಾಬು, ಪುರಸಭೆ ಸದಸ್ಯ ಪುರುಷೋತ್ತಮ್, ಬಳ್ಳೆಕೆರೆ ವಿಜಯಕುಮಾರ್ ಅವರಿಂದ ಪ್ರಚಾರ ಕಾರ್ಯಕ್ಕೆ ಸಾಥ್ ನೀಡಿದರು. ಸ್ವಾಭಿಮಾನದ ಕಹಳಿಯ ಕುರಿತು ಕ್ರಮ ಸಂಖ್ಯೆ 20 ಮತ ನೀಡುವಂತೆ ಮನವಿ ಮಾಡಿದ ಅಭಿಷೇಕ್, ನಕಲಿ ಸುಮಲತಾ ಅವರ ಬಗ್ಗೆ ಎಚ್ಚರ ವಹಿಸಿ ಮತ ಚಲಾಯಿಸಿ ಎಂದು ಪ್ರಾರ್ಥಿಸಿದರು. ನಾನು ಯಾರು ಗೊತ್ತಾ? ನನ್ನ ಹೆಸರು ಅಭಿಷೇಕ್, ನಮ್ಮಪ್ಪನ ಹೆಸರು ಅಂಬರೀಷ್. ಈ ಬರ ಅಥವಾ ಹಿಂದೆ ಕೇಳಿಸ್ತಿದ್ಯಾ? ಬರೀ ಕೇಳ್ತೀವಿ ಸರ್, ಕೊಡ್ತೀರ ನಾವು ನಿಮ್ಗೆ. ಈ ಬರೋ 18 ಲೋಕಸಭಾ ಚುನಾವಣೆಯಲ್ಲಿ ಪಕ್ಷೇತರ ಅಂದ್ರೆ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾ ಇರೋದು ನಿಮ್ಮ ಅಂಬರೀಷ್ ಅವರ ಧರ್ಮಪತ್ನಿ, ನನ್ನ ತಾಯಿ ಸುಮಲತಾ ಅಂಬರೀಷ್ ಅವರು. ನಮಸ್ಕಾರ. ನಾವು ಕೇಳೋದಿಷ್ಟು, ನಿಮ್ಮ ಮತ ಮುಖಾಂತರ ಅವ್ರಿಗೆ ಸಹಾಯ ಮಾಡಬೇಕು.
ನಾಯಿಗೆ ಹೆದರಿ ಬಾವಿಗೆ ಬಿದ್ದ ಜಿಂಕೆನ ಸುರಕ್ಷಿತವಾಗಿ ರಕ್ಷಿಸಿದ ಘಟನೆ ಹುಲಸೂರು ತಾಲೂಕಿನ ಕೋಟಮಾಳ ಗ್ರಾಮದಲ್ಲಿ ನಡೆದಿದೆ. ಬೆಳಗ್ಗೆ 9 ಗಂಟೆ ಸುಮಾರಿಗೆ ಬಯಲು ಪ್ರದೇಶದಲ್ಲಿ ವಿಹರಿಸುತ್ತಿದ್ದ ವೇಳೆ ಜಿಂಕೆಗೆ ನಾಯಿಯೊಂದು ಬೆನ್ನು ಹತ್ತಿದ್ದು ನಾಯಿಯಿಂದ ಪ್ರಾಣ ರಕ್ಷಿಸಿಕೊಳ್ಳುವ ಭರದಲ್ಲಿ ಜಿಂಕೆ ಬಾವಿಗೆ ಬಿದ್ದಿದೆ ಎನ್ನಲಾಗಿದೆ. ಗ್ರಾಮದ ಹೊರವಲಯದಲ್ಲಿರುವ ಖಾಸಗಿ ಬಾವಿಯಲ್ಲಿ ಜಿಂಕೆ ಬಿದ್ದಿರುವುದನ್ನು ಗಮನಿಸಿದ ಸ್ಥಳೀಯರು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಬಾವಿಯಿಂದ ಜಿಂಕೆ ರಕ್ಷಣೆಗೆ ಪೊಲೀಸರು ಮುಂದಾದರು, ಆದರೂ ಪ್ರಯೋಜನವಾಗಲಿಲ್ಲ. ಸುಮಾರು 50 ಅಡಿಗೂ ಅಧಿಕ ಆಳವಾಗಿರುವ ಬಾವಿಯಿಂದ ಜಿಂಕೆ ಮೇಲೆತ್ತಲು ಸಾಧ್ಯವಾಗದ ಕಾರಣ ಬಸವ ಕಲ್ಯಾಣದ ಅಗ್ನಿಶಾಮಕ ಹಾಗೂ ತುರ್ತು ಸೇವೆಗಳ ಇಲಾಖೆಗೆ ಮಾಹಿತಿ ನೀಡಿದ್ದಾರೆ. ಸುದ್ದಿ ತಿಳಿದ ಅಗ್ನಿಶಾಮಕ ಹಾಗೂ ತುರ್ತು ಸೇವೆಗಳ ಇಲಾಖೆ ಅಧಿಕಾರಿಗಳು ಸಿಬ್ಬಂದಿಗಳ ತಂಡ ತಕ್ಷಣಕ್ಕೆ ಸ್ಥಳಕ್ಕೆ ಧಾವಿಸಿ ಕಾರ್ಯಾಚರಣೆ ನಡೆಸಿ ಕೆಲವೇ ಸಮಯದಲ್ಲಿ ಜಿಂಕೆನ ಬಾವಿಯಿಂದ ಮೇಲೆತ್ತುವಲ್ಲಿ ಯಶಸ್ವಿಯಾಗಿದ್ದು ನಂತರ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಹಸ್ತಾಂತರಿಸಿದರು. ಬಾವಿಗೆ ಬಿದ್ದ ವೇಳೆ ಜಿಂಕೆ ದೇಹಕ್ಕೆ ಗಾಯಗಳಾಗಿದ್ದು ಬಸವ ಕಲ್ಯಾಣ ಪಶು ಆಸ್ಪತ್ರೆಗೆ ಸಾಗಿಸಿ ಡಾಕ್ಟರ್ ಆನಂದ್ ಪಾಟೀಲ್ ನೇತೃತ್ವದಲ್ಲಿ ಅಗತ್ಯ ಚಿಕಿತ್ಸೆ ನೀಡಿದ ನಂತರ ಅರಣ್ಯ ಪ್ರದೇಶದಲ್ಲಿ ಬಿಟ್ಟು ಬರಲಾಯಿತು ಎಂದು ಉಪ ಅರಣ್ಯ ವಲಯ ಅಧಿಕಾರಿ ನಿಸಾರ್ ತಿಳಿಸಿದ್ದಾರೆ. ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಸ್ಥಳೀಯ ಠಾಣೆ ಅಧಿಕಾರಿ ಶಿವರಾಜ್ ಆಲೂರೆ, ಕಲ್ಲಪ್ಪ ಪೂಜಾರಿ, ಶಿವಾನಂದ್ ಕುಮಾರ್, ಕುಂಡಲಿ ಕುಪಾರ್, ಶಿವರಾಜ್ ಭೈರಗುಂಡೆ ಜಿಂಕೆ ರಕ್ಷಣೆ ಕಾರ್ಯಾಚರಣೆಯಲ್ಲಿ ಶ್ರಮಿಸಿದ್ದಾರೆ. ಯಾವುದೇ ಪರಿಸ್ಥಿತಿ ಇರಲಿ, ವಾತಾವರಣ ಹೇಗೆ ಇರಲಿ, ಕೋಮುವಾದಿ ಪಕ್ಷ ಬಿಜೆಪಿನ ಸೋಲಿಸಲೇಬೇಕೆಂದು ಬೀದರ್ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ಈಶ್ವರ್ ಖಂಡ್ರೆ ಹೇಳಿದರು. ಕಾಳಗಿ ಪಟ್ಟಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಕಾಂಗ್ರೆಸ್ ಪ್ರಚಾರ ಕಾರ್ಯಕ್ರಮವನ್ನು ನೇಗಿಲಿಗೆ ಪೂಜೆ ಸಲ್ಲಿಸುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಈ ಚುನಾವಣೆ ದೇಶದ ಭವಿಷ್ಯ ರೂಪಿಸುವ ಚುನಾವಣೆಯಾಗಿದೆ. ಹೀಗಾಗಿ ಪ್ರತಿಯೊಬ್ಬರೂ ಅರ್ಥ ಮಾಡಿಕೊಳ್ಳಬೇಕು. ಪೊಳ್ಳು ಭರವಸೆಯ ಸುಳ್ಳು ಮಾತಿಗೆ ಮರುಳಾಗದೆ ವಾಸ್ತವವಾಗಿ ನೋಡಿರಿ ಎಂದರು. ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಮಾತನಾಡಿ, ಮೋದಿ ಹೆಸರಿನ ಮೇಲೆ ಮತಯಾಚನೆ ಮಾಡುತ್ತಿದ್ದಾರೆ ಹೊರತು ಯಾವ ಅಭ್ಯರ್ಥಿ ಹೆಸರ ಮೇಲೆ ಮತಯಾಚನೆ ಮಾಡುತ್ತಿಲ್ಲ. ಬೀದರ್ ಹಾಲಿ ಸಂಸದರ ಸಾಧನೆ ಎಲ್ಲೂ ಕೇಳಿಲ್ಲ, ಏನೂ ಮಾಡಿಲ್ಲ. ಹೀಗಾಗಿ ಈಶ್ವರ್ ಖಂಡ್ರೆ ಅವರನ್ನು ಆಯ್ಕೆ ಮಾಡಿದರೆ ಬರೀ ಬೀದರ್ ಕ್ಷೇತ್ರಕ್ಕೆ ಅಷ್ಟೇ ಅಲ್ಲ, ಇಡೀ ಹೈದರಾಬಾದ್ ಕರ್ನಾಟಕ ಭಾಗಕ್ಕೆ ಅನುಕೂಲವಾಗುತ್ತದೆ ಎಂದರು. ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಪಕ್ಷದ ದೆಹಲಿ ಪ್ರತಿನಿಧಿ ಹಾಗೂ ಶಾಸಕ ಡಾಕ್ಟರ್ ಅಜಯ್ ಸಿಂಗ್, ವಿಧಾನ ಪರಿಷತ್ತಿನ ಮಾಜಿ ಸದಸ್ಯ ಅಲ್ಲಪ್ರಭು ಪಾಟೀಲ್, ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಜಗದೇವ್ ಗುತ್ತೇದಾರ್, ಬ್ಲಾಕ್ ಅಧ್ಯಕ್ಷರಾದ ಅನಿಲ್ ಕುಮಾರ್ ಜಮಾದಾರ್, ಶಿವಶರಣಪ್ಪ ಕಮಲಾಪುರ್, ಜಿಲ್ಲಾ ಪಂಚಾಯತ್ ಸದಸ್ಯರಾದ ರಾಜೇಶ್ ಗುತ್ತೇದಾರ್, ಶಶಿಕಲಾ ತಿಮ್ಮನಾಯ್ಕ್, ಸುರೇಖಾ ಕೋರ್ವಾರ್, ತಾಲೂಕು ಪಂಚಾಯತಿ ಸದಸ್ಯರಾದ ರತ್ನಮ್ಮ ಗುತ್ತೇದಾರ್, ಪುಷ್ಪಾ ಜಿತೇಂದ್ರ, ರೇವಣ ಸಿದ್ದಪ್ಪ ಮಡ್ಕಿ, ಮುಖಂಡರಾದ ಸುಭಾಷ್ ರಾಠೋಡ್ ಸೇರಿದಂತೆ ಅನೇಕರು ಇದ್ದರು. ಸಂಸ್ಕೃತಿ, ಕಾಂಗ್ರೆಸ್ ಪಕ್ಷದ ಸಂಸ್ಕೃತಿ, ದೇಶದ ಇತಿಹಾಸ, ಕಾಂಗ್ರೆಸ್ ಪಕ್ಷದ ಇತಿಹಾಸ ದೇಶಕ್ಕಾಗಿ. ಇವತ್ತು ಇಂದಿರಾ ಗಾಂಧೀಜಿಯವರು ತಮ್ಮ ಜೀವನ ಬಲಿದಾನ ಕೊಟ್ಟರು, ರಾಜೀವ್ ಗಾಂಧಿ ಅವರು ಜೀವನ ಬಲಿದಾನ ಕೊಟ್ಟರು. ಈ ಪಕ್ಷ ಒಂದು ಕಡೆ ಇದ್ರ ಬಿಜೆಪಿ ಇವತ್ತು ರಾಷ್ಟ್ರಕ್ಕಾಗಿ ದೇಶಕ್ಕಾಗಿ ಯಾವತ್ತು ತ್ಯಾಗ ಬಲಿದಾನ ಮಾಡಿದಂತ ಪಕ್ಷ ಅಲ್ಲ. ಧರ್ಮ ಧರ್ಮಗಳಲ್ಲಿ, ಜಾತಿ ಜಾತಿಗಳಲ್ಲಿ, ವರ್ಗ ವರ್ಗಗಳಲ್ಲಿ ಭೇದ ಭಾವ ಮೂಡಿಸಿ ಇವತ್ತು ಭಾವನಾತ್ಮಕ ವಿಷಯಗಳನ್ನು ಕೆರಳಿಸಿ ಇವತ್ತು ದಂಗೆ ಮಾಡಿಸುವಂತದ್ದು, ಇವತ್ತು ಒಂದು ರೀತಿಯಲ್ಲಿ ದ್ವೇಷದ ರಾಜಕೀಯ ಒಂದು ಇವತ್ತು ನಾವು ನೋಡ್ತಾ ಇದ್ದೀವಿ. ಶತ್ರುತ್ವದ ರಾಜಕೀಯ ಮಾಡ್ತಕ್ಕಂತ ಬಿಜೆಪಿ ಪಕ್ಷ, ಕೋಮುವಾದ ಬಿತ್ತರಿಸುವಂತ ಒಂದು ಬಿಜೆಪಿ ಪಕ್ಷ. ಯಾವುದೇ ಅಭಿವೃದ್ಧಿ ಕಾರ್ಯ ಮಾಡದೆ ಬಡವರ ವಿರೋಧಿ, ಜನಪರ ಕಾರ್ಯಕ್ರಮಗಳ ವಿರೋಧಿ, ಶೋಷಿತರ ವಿರೋಧಿ, ಅಲ್ಪಸಂಖ್ಯಾತರ ವಿರೋಧಿ, ರೈತರ ವಿರೋಧಿ, ಯುವಕರ ವಿರೋಧಿ ನೀತಿಗಳನ್ನು ಅನುಸರಿಸಿ ಇವತ್ತು ಈ ದೇಶವನ್ನೇ ಹಾಳು ಮಾಡುವಂತ ಒಂದು ಕೆಲಸ ಮಾಡುವಂತಕ್ಕಂತ ಬಿಜೆಪಿ ಪಕ್ಷ. ಯಾವ ಪಕ್ಷ ಬೇಕು? ನರೇಂದ್ರ ಮೋದಿಯ 2014 ಅಚ್ಚೇ ದಿನ್ ಭರವಸೆಯನ್ನ ಡಬ್ ಸ್ಮ್ಯಾಶ್ ಮಾಡಿದ ಲಾಲೂ ಪ್ರಸಾದ್ ಯಾದವ್. ರಾಷ್ಟ್ರೀಯ ಜನತಾ ದಳ ಮುಖ್ಯಸ್ಥ ಲಾಲೂ ಪ್ರಸಾದ್ ಯಾದವ್ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರ 2014 ಚುನಾವಣೆಯಲ್ಲಿ ನೀಡಿದ ಅಚ್ಚೇ ದಿನ್ ಭರವಸೆನ ಡಬ್ ಸ್ಮ್ಯಾಶ್ ಮಾಡಿ ತಮ್ಮ ಟ್ವಿಟರ್ ಖಾತೆಯಲ್ಲಿ ವಿಡಿಯೋವನ್ನ ಪೋಸ್ಟ್ ಮಾಡಿದ್ದಾರೆ. ಈ ವಿಡಿಯೋವೊಂದರಲ್ಲಿ ಲಾಲೂ ಪ್ರಸಾದ್ ಯಾದವ್ ತಮ್ಮ ತುಟಿಗಳನ್ನ ಸಿಂಕ್ ಮಾಡಿ ಪ್ರಧಾನಿ ಮೋದಿ ರ್ಯಾಲಿಯಲ್ಲಿ ಮಾಡಿದ ಭಾಷಣವನ್ನ ಡಬ್ ಸ್ಮ್ಯಾಶ್ ಮಾಡಿದ್ದಾರೆ. हिंदुस्तान के एक एक गरीब आदमी को मुफ्त में 15-20 लाख रुपए भी मिल जाएगा. ಪಕ್ಷ ತಾತ್ಕಾಲಿಕ ಶಿಕ್ಷೆ ಕೊಟ್ಟರೆ ಸ್ವೀಕರಿಸುತ್ತೇನೆ, ಎಲ್ಲಾ ಮುಗಿದಾಗಿದೆ, ಪ್ರಚಾರದ ಅವಶ್ಯಕತೆ ಇಲ್ಲ, ಚಲುವರಾಯ ಸ್ವಾಮಿ. ನಿಖಿಲ್ ಪರವಾಗಿ ದೇವೇಗೌಡ ಕುಟುಂಬ ಹಾಗೂ ಸಚಿವರು ಪ್ರಚಾರ ಮಾಡುತ್ತಿದ್ದಾರೆ. ಸುಮಲತಾ ಪರವಾಗಿ ದರ್ಶನ್, ಯಶ್ ಹಾಗೂ ಸಾಮಾನ್ಯ ಕಾರ್ಯಕರ್ತರು ಸಾಮಾನ್ಯ ಜನ ಪ್ರಚಾರ ಮಾಡುತ್ತಿದ್ದಾರೆ ಎಂದು ಕಾಂಗ್ರೆಸ್ ನಾಯಕ ಚಲುವರಾಯ ಸ್ವಾಮಿ ಹೇಳಿದ್ದಾರೆ. ಮಾಜಿ ಸಚಿವ ಚಲುವರಾಯ ಸ್ವಾಮಿ ಶಿವರಾಮೇಗೌಡರ ಹೇಳಿಕೆ ವಿಚಾರವಾಗಿ ಪ್ರತಿಕ್ರಿಯಿಸಿ, ಅದು ಯಾರಿಗೂ ಗೌರವವಲ್ಲ, ಪಿಟೀಲ್ ಚೌಡಯ್ಯ ಕುಟುಂಬದ ಬಗ್ಗೆ ಅಗೌರವಿದೆ, ಶ್ರೀಮತಿ ಅವರನ್ನ ಬೇರೆ ಅನ್ನೋದಕ್ಕೆ ಆಗುತ್ತಾ, ಯಾರನ್ನಾದರೂ ಮಾತನಾಡಲಿ, ಮಹಿಳೆ ಬಗ್ಗೆ ಮಾತನಾಡುವುದು ಗೌರವವಲ್ಲ, ಜನ ನೋಡ್ತಿದ್ದಾರೆ, ರಾಜ್ಯದ ಮುಖ್ಯಮಂತ್ರಿ ಸಚಿವರನ್ನ ನೋಡ್ತಿದ್ದಾರೆ, ವೈಯಕ್ತಿಕವಾಗಿ ಟೀಕೆ ಮಾಡುವುದು ಚುನಾವಣೆಯಲ್ಲ, ನಮ್ಮ ಜಿಲ್ಲೆಗೆ ಗೌರವವಲ್ಲ ಎಂದು ಹೇಳಿದರು. ಮತದಾನ ಹಕ್ಕಿನಿಂದ ವಂಚಿತರಾದ ಚುನಾವಣಾ ರಾಯಭಾರಿ, ಈ ಬಾರಿ ರಾಹುಲ್ ದ್ರಾವಿಡ್ ಓಟ್ ಮಾಡುವಂತಿಲ್ಲ. ಭಾರತದ ಮಾಜಿ ಕ್ರಿಕೆಟಿಗ ಹಾಗೂ ಕನ್ನಡಿಗರಾಗಿರುವ ರಾಹುಲ್ ದ್ರಾವಿಡ್ ಕರ್ನಾಟಕ ಚುನಾವಣಾ ಆಯೋಗದ ರಾಯಭಾರಿ. 2018 ಲೋಕಸಭಾ ಚುನಾವಣೆಯಲ್ಲಿ ಕನ್ನಡಿಗರಿಗೆ ತಪ್ಪದೇ ಮತ ಚಲಾಯಿಸುವಂತೆ ಮತದಾನದ ಜಾಗೃತಿ ಮೂಡಿಸಿದ ರಾಹುಲ್ ದ್ರಾವಿಡ್ಗೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಮತದಾನದ ಹಕ್ಕಿಲ್ಲ.
ಆಶ್ಚರ್ಯವಾದರೂ ಇದು ಸತ್ಯ. ಈ ಬಾರಿ ದ್ರಾವಿಡ್ ಕುಟುಂಬ ಮತದಾನದ ಹಕ್ಕಿನಿಂದ ವಂಚಿತವಾಗಿದೆ. ಪ್ರತಿ ಬಾರಿಯೂ ತಪ್ಪದೆ ಮತದಾನ ಮಾಡುತ್ತಿದ್ದ ಕ್ರಿಕೆಟಿಗ ಇದೇ ಮೊದಲ ಬಾರಿಗೆ ಈ ಹಕ್ಕಿನಿಂದ ವಂಚಿತವಾಗಿದ್ದಾರೆ. ಇದಕ್ಕೆ ಕಾರಣ ಸ್ಥಳಾಂತರ. ಇಂದಿರಾನಗರದಲ್ಲಿದ್ದ ರಾಹುಲ್ ಕುಟುಂಬ ಈಗ ಮತ್ತಿಕೇರಿಗೆ ಸ್ಥಳಾಂತರಗೊಂಡಿದೆ. ಈ ಹಿನ್ನೆಲೆಯಲ್ಲಿ ಈ ಗೊಂದಲ ಸೃಷ್ಟಿಯಾಗಿದೆ. ಶ್ರೀರಾಮ ವ್ಯಕ್ತಿಯಲ್ಲ, ಹಿಂದೂ ಧರ್ಮದ ಶಕ್ತಿ ಎಂದು ತೆಂಗಳಿಯ ಶಾಂತೇಶ್ವರ ಹಿರೇಮಠದ ಪೀಠಾಧಿಪತಿ ಡಾಕ್ಟರ್ ಶಾಂತ ಸೋಮನಾಥ ಶಿವಾಚಾರ್ಯರು ಹೇಳಿದರು. ಚಿತ್ತಾಪುರ ತಾಲೂಕಿನ ಬಜಾಜ್ ಕಲ್ಯಾಣ ಮಂಟಪದ ಆವರಣದಲ್ಲಿ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳದ ಸಂಯುಕ್ತ ಆಶ್ರಯದಲ್ಲಿ ಶ್ರೀರಾಮ ನವಮಿ ಉತ್ಸವದ ನಿಮಿತ್ತ ಹಮ್ಮಿಕೊಳ್ಳಲಾಗಿದ್ದ ಸಾರ್ವಜನಿಕ ಸಮಾರಂಭದಲ್ಲಿ ಮಾತನಾಡಿದ ಅವರು, ಆರೋಗ್ಯಕ್ಕೆ ಸಿಹಿ ಎಷ್ಟು ಮುಖ್ಯವೋ ಹಿಂದೂ ಧರ್ಮಕ್ಕೆ ಶ್ರೀರಾಮಚಂದ್ರ ಅಷ್ಟೇ ಮುಖ್ಯ ಎಂದರು. ಕೊಂಚೂರಿನ ಮಹರ್ಷಿ ಸವಿತಾ ಸಮಾಜದ ಪೀಠಾಧಿಪತಿ ಶ್ರೀಧರಾನಂದ ಸರಸ್ವತಿ ಸ್ವಾಮೀಜಿಗಳು ಮಾತನಾಡಿ, ಲವ್ ಜಿಹಾದ್ ಹೆಸರಿನಲ್ಲಿ ಹಿಂದೂ ಹೆಣ್ಣು ಮಕ್ಕಳನ್ನ ಮುಸ್ಲಿಮರನ್ನಾಗಿ ಮಾಡಲು ಪ್ರಯತ್ನ ಪಟ್ಟರೆ ಯಾವುದೇ ಕಾರಣಕ್ಕೂ ಸುಮ್ಮನಿರಲ್ಲ ಎಂದರು. ಕಾರ್ಯಕ್ರಮಕ್ಕೂ ಮೊದಲು ಶ್ರೀರಾಮಚಂದ್ರರ ಬೃಹತ್ ಭಾವಚಿತ್ರದ ಮೆರವಣಿಗೆ ಮಾಡಲಾಯಿತು. ಪಟ್ಟಣದ ಪ್ರಮುಖ ವೀದಿಗಳ ಮೂಲಕ ಸಂಚರಿಸಿದ ಮೆರವಣಿಗೆಯು ಸುಮಾರು 4.5 ಗಂಟೆ ಮೆರವಣಿಗೆ ನಡೆಸಿ ರಾತ್ರಿ 9 ಗಂಟೆಗೆ ಬಜಾಜ್ ಕಲ್ಯಾಣ ಮಂಟಪ ಆವರಣ ತಲುಪಿತು. ಕಾರ್ಯಕ್ರಮದಲ್ಲಿ ವಿವಿಧ ಸಮಾಜದ ಶರಣರು ನಾಯಕರು ಭಾವಚಿತ್ರಗಳಿಗೆ ಪುಷ್ಪ ನಮನ ಸಲ್ಲಿಸಿದರು. ಕಾರ್ಯಕ್ರಮದಲ್ಲಿ ಪಾಳಾದ ಡಾಕ್ಟರ್ ಗುರುಮೂರ್ತಿ ಶಿವಾಚಾರ್ಯರು, ಇಂಡಿಯಾ ಜಗದೇವಿ ತಾಯಿ, ಉತ್ತರ ಕರ್ನಾಟಕದ ಪ್ರಾಂತ ಸಂಘಟನಾ ಕಾರ್ಯದರ್ಶಿ ಮಹಾಬಲೇಶ್ವರ್ ಜಿ, ಕಲಬುರಗಿ ವಿಭಾಗದ ಪ್ರಚಾರಕ ಶ್ರೀನಿವಾಸ್ ಜಿ, ವಿಶ್ವ ಹಿಂದೂ ಪರಿಷತ್ ಜಿಲ್ಲಾ ಕಾರ್ಯದರ್ಶಿ ಅಂಬರೀಶ್ ಸೋಲೆಗಾಂವ್, ತಾಲೂಕು ಅಧ್ಯಕ್ಷ ಅಶ್ವಥರಾಮ್ ರಾಠೋಡ್, ಕಾರ್ಯದರ್ಶಿ ಮೇಘರಾಜ್ ಕುತ್ತೇದಾರ್, ಸಂತೋಷ್ ಹಾವೇರಿ ಸೇರಿದಂತೆ ಅನೇಕರು ಇದ್ದರು. ಲವ್ ಜಿಹಾದ್ ಬಗ್ಗೆ ಹೇಳಬೇಕು ಅಂದ್ರೆ, ಈ ನಮ್ಮ ನಮ್ಮ ಗುಲ್ಬರ್ಗಾದಿಂದ ವಾಡಿ ಪಟ್ಟಣಕ್ಕೆ ಈ ಸಾಕಷ್ಟು ಟ್ರೈನ್ಗಳಲ್ಲಿ ಲವ್ ಜಿಹಾದ್ ಆಗೋದನ್ನ ನಾನು ಬಹಳಷ್ಟು ಕಂಡಿದ್ದೆ. ಸ್ನೇಹ ಬೆಳೆಸೋದು, ಅದರ ಮುಖಾಂತರ ನಮ್ಮ ಹಿಂದೂ ಹೆಣ್ಮಕ್ಕಳನ್ನ ಬುಟ್ಟಿಗೆ ಹಾಕೊಳ್ಳುವಂತ ಕೆಲಸ ಮಾಡ್ತಾ ಇದಾರೆ. ಕಲಬುರಗಿ ನಗರದ ಆನಂದನಗರ ರಾಜಾಪುರ ರಸ್ತೆಯ ಆರ್ಟಿಒ ಕ್ರಾಸ್ ಹತ್ತಿರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ನಿಮಿತ್ತ ಅನ್ನದಾಸೋಹ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಯಿತು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 28ನೇ ಜಯಂತ್ಯುತ್ಸವದ ನಿಮಿತ್ತ ಕಲಬುರಗಿಯ ಆನಂದನಗರ ರಾಜಾಪುರ ರಸ್ತೆಯ ಆರ್ಟಿಒ ಕ್ರಾಸ್ ಹತ್ತಿರ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದರು. ಈ ಸಂದರ್ಭದಲ್ಲಿ ಸುರೇಶ್ ಅಂಕಂಚಿ ಮಾತನಾಡಿ, ನಾವು ಎಲ್ಲರೂ ಸೇರಿ ಸುಮಾರು 3 ವರ್ಷದಿಂದ ಈ ಕಾರ್ಯಕ್ರಮವನ್ನ ಮಾಡಿಕೊಂಡು ಬರ್ತಾ ಇದ್ದೇವೆ. ಅನ್ನದಾನವನ್ನ ಮಾಡುತ್ತೇವೆ. ಸಾಯಂಕಾಲ 5:30-6 ಗಂಟೆವರೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರದ ಮೆರವಣಿಗೆ ಜರುಗುತ್ತದೆ ಎಂದು ಹೇಳಿದರು. ತದನಂತರ ಹರ್ಷವರ್ಧನ್ ಎಂ ಕಣ್ಣಿ ಅವರು ಮಾತನಾಡಿ, ಸುಮಾರು 3 ವರ್ಷದಿಂದ ಈ ಕಾರ್ಯಕ್ರಮವನ್ನು ನಾವೆಲ್ಲರೂ ಸೇರಿ ಆಚರಿಸುತ್ತಾ ಬಂದಿದ್ದೇವೆ. ಮುಂದಿನ ದಿನಮಾನದಲ್ಲಿ ಇನ್ನು ದೊಡ್ಡ ಮಟ್ಟದಲ್ಲಿ ಜಯಂತಿಯನ್ನ ಆಚರಿಸುವ ಅಭಿಲಾಷೆ ಹೊಂದಿದ್ದೇವೆ ಎಂದು ತಿಳಿಸಿದರು. ಹಾಗೂ ಹೇಮಂತ್ ಕಣ್ಣಿ ಅವರು ಮಾತನಾಡಿ, ಸತತ 3 ವರ್ಷದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತ್ಯುತ್ಸವದ ಪ್ರಯುಕ್ತ ಅನ್ನ ದಾಸೋಹವನ್ನ ಮಾಡಿಕೊಂಡು ಬಂದಿದ್ದೇವೆಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಸುರೇಶ್ ಅಂಕಂಚಿ, ಹರ್ಷವರ್ಧನ್ ಎಂ ಕಣ್ಣಿ, ಹೇಮಂತ್ ಕಣ್ಣಿ, ರೇವಣ್ ಸಿದ್ದಪ್ಪ ಪೂಜಾರಿ, ರಜನೀಶ್ ಮೇತ್ರಿ, ನವೀನ್ ಸೇರಿದಂತೆ ಅನೇಕರು ಇದ್ದರು. 128ನೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನು ನಾವು ಆರ್ ಟಿ ಒ ಕ್ರಾಸ್ ಆನಂದ್ ನಗರ್ ಆಂಜನೇಯ ನಗರ್ ಬಡಾವಣೆದ ಎಲ್ಲ ಮಿತ್ರರು ಹಾಗೂ ಬಂಧುಗಳು ನಾವು ಎಲ್ಲರೂ ಕಲ್ತು ಪ್ರತಿ ವರ್ಷ ಇಲ್ಲಿ ನಾವು ಜಯಂತಿಯನ್ನು ಆಚರಿಸುತ್ತೇವೆ. ಹಾಗೂ ಅನ್ನದಾನವನ್ನು ಈ 3 ವರ್ಷದ ಹಿಂದಿನಿಂದ ಮಾಡ್ಕೊತ ಬಂದಿದ್ದೀವಿ. ಇನ್ನು ದೊಡ್ಡ ಪ್ರಮಾಣದಾಗೆ ಮುಂದಿನ ವರ್ಷಗಳನ್ನು ಇದಕ್ಕಿಂತ ಅದ್ದೂರಿಯಾಗಿ ಆಚರಿಸ್ತೀವಿ ಅಂತ ಕೇಳಿಕೊಳ್ಳುತ್ತೇನೆ. ಹರ್ಷ ಕಣ್ಣಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 328ನೇ ದಿನದ ಅಂಗವಾಗಿ ನಮ್ಮ ಆನಂದ ನಗರ ಬಡಾವಣೆಯಲ್ಲಿ ಬರ್ತಕ್ಕಂಥ ಆಂಜನೇಯ ನಗರ ಮತ್ತು ಆಟೋ ಕ್ರಾಸ್ ಹತ್ತಿರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಿತ್ತು. ಈಗ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಿರ್ತಕ್ಕಂಥ ನಮ್ಮ ಹಿರಿಯರಾದ ಸೂರ್ಯಕಾಂತ್ ವೆಂಕಟಣ್ಣವರು ಮತ್ತು ಹರ್ಷವರ್ಧನ್ ಕಣ್ಣಿಯವರು ಹಾಗೂ ಮತ್ತು ಪರಮೇಶ್ವರ ಹರಳಣಕರ್ ಅವರು ಹಾಗೂ ನಮ್ಮ ಬಡಾವಣೆಯ ಮುಖಂಡರು ಹಾಗೂ ನಮ್ಮ ಹಿರಿಯ ಮಿತ್ರ ಆಗಿರ್ತಕ್ಕಂಥ ರೇವಣ್ ಸಿದ್ದ ಮೇಲಿನ ಮನೆಯವರು ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 128ನೇ ವರ್ಷದ ಹುಟ್ಟುಹಬ್ಬದ ದಿನವನ್ನು ಇಂದು ನಾವು ಆರ್ ಟಿ ಆಫೀಸ್ ಹಳೆ ಆರ್ ಟಿ ಆಫೀಸ್ನಲ್ಲಿ ಆಚರಣೆ ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಆಂಜನಗರ ಮತ್ತು ಆನಂದ ನಗರ ಮತ್ತು ಆರ್ ಟಿ ಕ್ರಾಸ್ ಎಲ್ಲ ಬಡಾವಣೆ ಏರಿಯಾದವರು ಸೇರಿಕೊಂಡು ಇಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮ 3 ವರ್ಷದಿಂದ ನಿರಂತರವಾಗಿ ನಡೀತಾ ಇದೆ. ಅದ್ರ ಜೊತೆಗೆ ಅನ್ನದಾನ ಕಾರ್ಯಕ್ರಮ ಇದೆ. 5:30-6 ಗಂಟೆಯಿಂದ ಇಲ್ಲಿಂದ ಡಾಕ್ಟರ್ ಬಾಬಾ ಸಾಹೇಬ್ ಕಲಬುರಗಿ ಜಿಲ್ಲೆಯ ಕಲಬುರಗಿ ತಾಲೂಕಿನ ಶ್ರೀನಿವಾಸ್ ಸರಡಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 128ನೇ ಜಯಂತ್ಯುತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಇಂದು ದೇಶಾದ್ಯಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಿಸುತ್ತಿದೆ. ಅದೇ ರೀತಿ ಶ್ರೀನಿವಾಸ್ ಸರಡಿಯಲ್ಲಿಯೂ ಕೂಡ ಅತಿ ವಿಜೃಂಭಣೆಯಿಂದ ಆಚರಿಸಿದರು. ಮೊದಲಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಮೂರ್ತಿಗೆ ಮಾಲಾರ್ಪಣೆ ಮಾಡಿದರು.
ನಂತರ ಪ್ರಥಮ ದರ್ಜೆ ವಿದ್ಯುತ್ ಗುತ್ತಿಗೆದಾರರಾದ ಶಿವಕುಮಾರ್ ಕೊಳ್ಳಿ ಅವರು ಮಾತನಾಡಿ ಸಂವಿಧಾನವನ್ನು ಬದಲಾಯಿಸಲು ಹೊರಟಿರುವ ಕೋಮುವಾದಿಗಳ ಕುರಿತು ಹರಿಹಾಯ್ದರು. ತದನಂತರ ಬಾಬುರಾವ್ ರಾಠೋಡ್ ಮಾತನಾಡಿ ಊರಿನ ಎಲ್ಲಾ ಹಿರಿಯರು ಯುವಕರು ಸೇರಿ 128ನೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನ ಬಹು ಅರ್ಥಪೂರ್ಣವಾಗಿ ಆಚರಿಸಿದ್ದೇವೆ ಹಾಗೂ ದೀನ ದಲಿತರಿಗೆ ಬಾಬಾ ಸಾಹೇಬರ ಕೊಡುಗೆ ಅತ್ಯದ್ಭುತವಾದದ್ದು ಎಂದು ತಿಳಿಸಿದರು. ತದನಂತರ ಸಿದ್ದಪ್ಪ ಕೆ ಅವರು ಮಾತನಾಡಿ ಬಾಬಾ ಸಾಹೇಬರ ಕೊಡುಗೆ ಅತ್ಯಂತ ಹಿರಿದಾದದ್ದು. ಪೆನ್ನಿನಂತಹ ಖಡ್ಗವನ್ನ ಕೈಯಲ್ಲಿ ಹಿಡಿದು ಅನ್ಯಾಯಕ್ಕೆ ವಿರುದ್ಧವಾಗಿ ನ್ಯಾಯಪರ ಹೋರಾಡಿ ದೀನ ದಲಿತರನ್ನ ಹಿಂದುಳಿದ ವರ್ಗಗಳಿಗೆ ಸಾಮಾಜಿಕವಾಗಿ ನ್ಯಾಯ ತಂದುಕೊಟ್ಟಂತ ಏಕೈಕ ಧೀಮಂತ ನಾಯಕ ಅಂದ್ರೆ ಅದು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಶಿವಕುಮಾರ್ ಕೊಳ್ಳಿ, ಬಾಬುರಾವ್ ರಾಠೋಡ್, ಸಿದ್ದಪ್ಪ ಕೆ, ಪಿಡಿಒ ತಿಪ್ಪಣ್ಣ, ದೇವೇಂದ್ರ, ನಾಗೇಶ್ ಸೇರಿದಂತೆ ಊರಿನ ಹಿರಿಯರು ಯುವಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ನಮ್ಮ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಇನ್ನಿತರ ಸಮಾಜದ ಎಲ್ಲ ಜನಾಂಗದವರು ಬಂದು ಇವತ್ತು 128ನೆಯ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಬಹು ವಿಜೃಂಭಣೆಯಿಂದ ಆಚರಿಸಿದ್ದೀವಿ. ಅದು ಕೂಡ ನಾವು ಗ್ರಾಮ ಪಂಚಾಯಿತಿಯಲ್ಲಿ ಕೂಡ ಈಗಾಗಲೇ ನಾವು ಅಲ್ಲಿ ಆ ಜಯಂತ್ಯೋತ್ಸವ ಕಾರ್ಯಕ್ರಮ ಮುಗಿಸಿ ಇಲ್ಲಿ ಇರತಕ್ಕಂಥ ಶ್ರೀನಿವಾಸಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಅಂಬೇಡ್ಕರ್ ಅವರ ಅಂಬೇಡ್ಕರ್ ಅವರ ಆವರಣದಲ್ಲಿ ಇವತ್ತು ಎಲ್ಲ ಜನಾಂಗದವರು ಬಂದು ತಮಗೆ ಮೊಟ್ಟ ಮೊದಲನೇದಾಗಿ ನಾನು ಹೇಳಬೇಕಂತಂದರೆ 128ನೇ ಜಯಂತ್ಯೋತ್ಸವ ಕಾರ್ಯಕ್ರಮದ ಎಲ್ಲ ನಮ್ಮ ದೀನ ದಲಿತರಿಗೆ ಶುಭಾಶಯವನ್ನು ಕೋರುತ್ತಾ ಮತ್ತು ಎಲ್ಲ ಜನಾಂಗದವರು ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು 128ನೇ ಜಯಂತ್ಯೋತ್ಸವ ಇವತ್ತು ಸಂವಿಧಾನ ಶಿಲ್ಪಿ ಇವತ್ತು ಹೆಸರಾಂತ ಪಡೆದಿರತಕ್ಕಂಥ ಜನಾಂಗ ನಾವು ಪರಿಶಿಷ್ಟ ಜಾತಿಗೆ ಸೇರ್ತಕ್ಕಂಥ ಜನಾಂಗದವರು ನಾವು ಲಂಬಾಣಿಯಾಗಲಿ ಇವತ್ತು ದಲಿತರಾಗಲಿ ಎಲ್ಲ ಕುಟುಂಬ ವರ್ಗಕ್ಕೆ ಬಂದು ಒಂದು ಹೆಮ್ಮೆ ಏನಪ್ಪ ಅಂತಂದರೆ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂವಿಧಾನ ಶಿಲ್ಪಿಯವರು ಇವತ್ತು ಮಾಡ್ತಕ್ಕಂಥ ಕೊಡುಗೆ ಇವತ್ತು ನಮ್ಮ ದೇಶಕ್ಕೆ 128ನೇ ಜಯಂತ್ಯೋತ್ಸವವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವವನ್ನು ಶ್ರೀನಿವಾಸ ರೆಡ್ಡಿ ಗ್ರಾಮದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಿ ಈ ಒಂದು ಸಭೆಯಲ್ಲಿ ಬರೀ ದಲಿತ ಸಮುದಾಯ ಅಷ್ಟೇ ಅಲ್ಲದೆ ಎಲ್ಲ ಸಮುದಾಯದವರು ಮತ್ತು ಅವರೊಟ್ಟಿಗೆ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಬಾಬುರಾವ್ ರಾಠೋಡ್ ಅವರು ಸಹಿತ ಆ ಸಭೆಯನ್ನು ಉದ್ದೇಶಿಸಿ ಇಷ್ಟೊತ್ತು ಎಲ್ಲ ಸಮುದಾಯ ಒಟ್ಟಿಗೆ ಸೇರಿಸಿಕೊಂಡು ನಮ್ಮ ಶ್ರೀನಿವಾಸ ರೆಡ್ಡಿ ಗ್ರಾಮದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆವರಣದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ನೆರವೇರಿಸಿದರು. ಸುಮಾರು ಎಲ್ಲರೂ ವೀಕ್ಷಿಸಿದಂತೆ ಸಂವಿಧಾನ ಬದಲಾಯಿಸೋಣ, ಸಂವಿಧಾನ ತಿದ್ದುಪಡಿಸೋಣ, ಸಂವಿಧಾನವನ್ನು ರದ್ದುಗೊಳಿಸೋಣ ಅಂತನ್ನುವ ಕೋಮುವಾದಿಗಳಿದ್ದಾರಲ್ಲ ಅವರಿಗೆ ನಾವು ಪ್ರತಿ ಉತ್ತರ ಕೊಡುವುದು ಈ ಒಂದು ಮುಖಾಂತರ. ಮತ್ತು ಜೊತೆಗೆ ಅವರು ಏನು ಅಂದ್ಕೊಂಡಿದ್ದಾರೋ, ನಾವು ಸಂವಿಧಾನ ಬದಲಾಯಿಸಬೇಕು, ಸಂವಿಧಾನ ತಿದ್ದುಪಡಿಸಬೇಕು, ಸಂವಿಧಾನವನ್ನು ರದ್ದುಗೊಳಿಸಬೇಕು ಅಂತಿದ್ದಾರೋ ನಾವೆಲ್ಲರೂ ನಮ್ಮ ಅನ್ಯಾಯಕ್ಕೆ ವಿರುದ್ಧವಾಗಿ ನ್ಯಾಯಪರವಾಗಿ ಹೋರಾಟ ಮಾಡಿ ಹೀನ ದಲಿತರನ್ನು ಹಿಂದುಳಿದ ವರ್ಗದ ಮಹಾಜನಗಳನ್ನು ಸಾಮಾಜಿಕ ನ್ಯಾಯ ತಂದುಕೊಟ್ಟಂಥ ಏಕೈಕ ಧೀಮಂತ ನಾಯಕ ನಮ್ಮ ಭಾರತ ದೇಶದಲ್ಲಿ ಯಾರಾದರೂ ಅದಾರಂದರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೆಂದು ನಾವು ಅತಿ ಹೆಮ್ಮೆಯಿಂದ ಈ ಮಾತನ್ನು ಹೇಳಕ್ಕೆ ಬಯಸ್ತೀನಿ ಎಂದು ಆತ್ಮಿ ಬಂಧುಗಳು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇವಲ ಸಂವಿಧಾನ ಶಿಲ್ಪಿ ಅಷ್ಟೇ ಇಲ್ಲ, ಅವರೊಬ್ಬರು ಬಹುದೊಡ್ಡ ಮಹಾತ್ಮರು, ಮಹಾನ್ ತ್ಯಾಗಿಗಳು, ಮಹಾನ್ ಸತ್ಪುರುಷರು. ಆ ಪುಣ್ಯಾತ್ಮರ ತ್ಯಾಗದ ಫಲದಿಂದ ಇವತ್ತು ಮೀಸಲಾತಿ ಅಂತ ಬಂದಿದ್ದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ತಾಸಲ್ಲ ಎರಡು ತಾಸಲ್ಲ ಸುಮಾರು 18 ತಾಸ ಅವರು ಪುಸ್ತಕ ಅಧ್ಯಯನ ಮಾಡ್ತಿರತ್ತೆ. ಆ ಪುಣ್ಯಾತ್ಮ ತ್ಯಾಗದ ಫಲದಿಂದ ಯಾವ ವರ್ಗಗಳು ರಟ್ಟಿಗೆ ನೆಮ್ಮಿಕೊಂಡು ರಟ್ಟಿನೇ ನನ್ನ ಆಸ್ತಿ ಎಂದು ದುಡಿದು ಉಣ್ತ ಯಾವ ಸಣ್ಣ ಸಣ್ಣ ವರ್ಗಗಳಿಗೆ ಮೀಸಲಾತಿ ಅಂತ ಬಂದಿದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತ್ಯಾಗದ ಫಲದಿಂದ ನಂತ ಮಾತು ನಾವು ಯಾರೂ ಮರಿಬಾರ್ದ ಬಂಧುಗಳು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದ ಸಂವಿಧಾನ ಎಂದು ಜಾರಿಯೇ ಇತ್ತು, ಅಂದ ಹೈಂದ ಪಾಲಿಗೆ ಸೂರ್ಯ ಉದಯ ಆಯ್ತನಂತ ಮಾತು ನಾವು ಯಾರೂ ಮರಿಲಾರದಂತ. ಬಾಗಲಕೋಟೆ ಜಿಲ್ಲೆಯ ಬೆಳಗಿ ತಾಲೂಕಿನ ಕೋರ್ತಿ ಗ್ರಾಮದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 128ನೇ ಜಯಂತ್ಯೋತ್ಸವವನ್ನ ಅದ್ದೂರಿಯಾಗಿ ಆಚರಿಸಿದರು. ಮಹಾಮಾನವತಾವಾದಿ, ಸಂವಿಧಾನ ಶಿಲ್ಪಿ, ವಿಶ್ವಗುರು ಎಂದು ಪ್ರಸಿದ್ಧಿ ಪಡೆದ ದೇವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬಗ್ಗೆ ವಿಚಾರ ವ್ಯಕ್ತಪಡಿಸಿದರು. ರಾಮೋಜಿ ಸ್ಪೆಟ್ಪಾಲ್ ಅಂಬೇಡ್ಕರ್ ಅವರು ಜೀವನ ಚರಿತ್ರೆ ಬಗ್ಗೆ ತಿಳಿಸಿದ್ದಾರೆ. ಶಿಕ್ಷಣ ಎಂಬುದು ಹುಲಿ ಹಾಲು ಇದ್ದಂತೆ, ಅದನ್ನ ಕುಡಿದವರು ಘರ್ಜಿಸಲೇಬೇಕು ಎಂದು ಹೇಳಿದರು. ಜ್ಞಾನಿ ಪುಸ್ತಕ ಪ್ರೀತಿಸುತ್ತಾನೆ, ಅಜ್ಞಾನಿ ಕಲ್ಲು ಪ್ರೀತಿಸುತ್ತಾರೆ ಎಂದು ಹೇಳಿದರು. ಇದು ಈ ಹೊತ್ತಿನ ಸುದ್ದಿ, ಹೀಗೆ ನೋಡ್ತಾ ಇರಿ.